ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆಮರ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಮೇ ಆರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜವಾಣಿ ಸೇರಿದಂತೆ ಕನ್ನಡದ ಇತರೆಲ್ಲ ನ್ಯೂಸ್ ಪೇಪರ್ಗಳು ಇಂಗ್ಲೀಷ್ನ ದಿ ಹಿಂದಿ ಮತ್ತು ಇಂಗ್ಲೀಷ್ನ ಇತರೆಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ ಪಿ ಎ ಬಿ ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ಕೆಳಗಿನ ಯಾವ ವ್ಯಕ್ತಿಯು ಸೊಲೋಮೊನ್ ದ್ವೀಪಗಳ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಜೆರೆಮಿಯ ಮನೆಲಿ ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರೆ ಗಮನಿಸಬಹುದು ನೀವು ಜೆರೆಮಿಯ ಮನೆಯಲ್ಲಿ ಎಲೆಕ್ಟೆಡ್ ಆ್ಯಸ್ ನ್ಯೂ ಸೊಲೊಮೊನ್ ಐಸ್ಲ್ಯಾಂಡ್ಸ್ ಪ್ರೈಮ್ ಮಿನಿಸ್ಟರು ಸೊಲೋಮೊನ್ ದ್ವೀಪಗಳ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾಗಿದ್ದಾರೆ ಹೆಚ್ಚಿನ ಮಾಹಿತಿ ನೀವು ಇಲ್ಲಿ ಗಮನಿಸಬಹುದು ಓಕೆ ಪ್ರಧಾನಮಂತ್ರಿಯಾಗಿ ಅವರು ಆಯ್ಕೆಯಾಗಿರ್ತಕ್ಕಂಥವ್ರು ಸೊ ಇಲ್ಲಿ ಅವರು ಮಾಜಿ ವಿದೇಶಾಂಗ ಸಚಿವರಾಗಿದ್ದರು ಎಂಬುದನ್ನು ಕೂಡ ಗಮನಿಸಬೇಕು ಸೊ ಇವರು ಚೀನಾ ಪರ ಇದ್ದಂತಹ ಪ್ರಧಾನಿಯಾಗಿರ್ತಕ್ಕಂಥ ಮನಸ್ಸೆ ಸೊಗವಾರೆ ಅವರನ್ನು ಸೋಲಿಸಿ ಈ ಸ್ಥಾನವನ್ನು ಏರಿದ್ದಾರೆ ಓಕೆ ಸೊ ಮುಖ್ಯವಾಗಿ ಸೋಲೋಮನ್ ದ್ವೀಪಗಳ ಬಗ್ಗೆ ನಾವು ನೋಡೋದಾದರೆ ಸೋಲೊಮೊನ್ ದ್ವೀಪವು ನೈಋತ್ಯ ಫೆಸಿಫಿಕ್ ಮಹಾಸಾಗರದಲ್ಲಿರುವ ಒಂದು ದ್ವೀಪ ಸಮೂಹವಾಗಿದೆ ನೋಡಿ ಇದೊಂದು ದ್ವೀಪ ಸಮೂಹವಾಗಿದೆ ಎಲ್ಲಿ ಕಂಡುಬರುತ್ತದೆ ಅಂತ ಅಂದರೆ ಫೆಸಿಫಿಕ್ ಮಹಾಸಾಗರ ಅಂದರೆ ನೈಋತ್ಯ ಫೆಸಿಫಿಕ್ ಮಹಾಸಾಗರದಲ್ಲಿ ಈ ದ್ವೀಪಗಳು ಕಂಡುಬರುತ್ತವೆ ಇದು ಜ್ವಾಲಾಮುಖಿ ದ್ವೀಪಗಳು ಮತ್ತು ಹವಳದ ಅಟಲ್ಗಳನ್ನ ಒಳಗೊಂಡಿದೆ ನೋಡಿದೊಂದು ಜ್ವಾಲಾಮುಖಿಯಿಂದ ಕೂಡಿರತಕ್ಕಂಥ ದ್ವೀಪಗಳು ಜೊತೆಗೆ ಅವಳದ ಬಂಡೆಗಳಿಂದ ಕೂಡಿರತಕ್ಕಂಥ ಒಂದು ದ್ವೀಪ ಸಮೂಹ ಇದು ಸೋಲೋಮನ್ ದ್ವೀಪಗಳು ಬ್ರಿಟಿಷ್ ರಕ್ಷಿತ ಪ್ರದೇಶವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸ್ವಾತಂತ್ರ್ಯ ಪಡೆಯಿತು ಪ್ರಸ್ತುತ ಸೋಲೊಮನ್ ದ್ವೀಪಗಳ ರಾಜಧಾನಿ ಒನಿಯಾರ ಅಂತ ಕರಿತೀವಿ ಇದು ಸೋಲೋಮನ್ ದ್ವೀಪಗಳ ರಾಜಧಾನಿ ಮತ್ತು ದೊಡ್ಡ ನಗರವಾಗಿದೆ ಹಾಗಾದರೆ ಈ ರಾಜಧಾನಿ ಇರತಕ್ಕಂಥದ್ದು ಗೊಡಲ್ ಕಿನಾಲ್ ದ್ವೀಪದಲ್ಲಿ ಓಕೆ ಸೊಲಮನ್ ದ್ವೀಪದಲ್ಲಿ ಕಂಡುಬರತಕ್ಕಂಥ ಗೊಡಲ್ ಕಿನಾಲ್ ದ್ವೀಪ ಸಮೂಹದಲ್ಲಿ ಅಥವಾ ದ್ವೀಪದಲ್ಲಿ ರಾಜಧಾನಿಯಾಗಿರ್ತಕ್ಕಂಥ ಒನಿಯಾರ ಕಂಡುಬರುತ್ತದೆ ಸೊ ಒನಿಯಾರ ಬ್ರಿಟಿಷ್ ರಕ್ಷಿತ ಪ್ರದೇಶಗಳಾಗಿವೆ ಅಂದರೆ ಈ ಸೋಲೋಮನ್ ದ್ವೀಪಗಳೆಲ್ಲವೂ ಬ್ರಿಟಿಷ್ ರಕ್ಷಿತ ಅಂದರೆ ಬ್ರಿಟನ್ ಒಡೆತನದಲ್ಲಿವೆ ಎಂಬುದನ್ನು ಗಮನಿಸಬೇಕು ಹಾಗಾದರೆ ಪ್ರಸ್ತುತ ಇದರ ಕರೆನ್ಸಿ ಏನು ಅಂತ ಕೇಳಿದ್ರೆ ಡಾಲರ್ ಆಗಿದೆ ಅಂದರೆ ಸೋಲೋಮನ್ ಐಸ್ಲ್ಯಾಂಡ್ಸ್ ಡಾಲರ್ ಅಂತ ಕರಿತೀವಿ ನೆಕ್ಸ್ಟ್ ಎರಡನೇ ಕ್ವೆಶನ್ ನೋಡೋಣ ಪ್ರತಿ ವರ್ಷ ಮೇ ಮೂರರಂದು ಜಗತ್ತಿನಾದ್ಯಂತ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವಾಗಿ ಆಚರಿಸಲಾಗುತ್ತದೆ ಹಾಗಾದರೆ ಪತ್ರಿಕಾ ಸ್ವಾತಂತ್ರ್ಯವು ಮೂಲಭೂತ ಹಕ್ಕು ಎಂದು ಸುಪ್ರೀಂ ಕೋರ್ಟ್ ಮೊದಲ ಬಾರಿಗೆ ಯಾವ ಪ್ರಕರಣದಲ್ಲಿ ತೀರ್ಪು ನೀಡಿದೆ ನೋಡಿ ಈ ಮೊದಲು ಅಂದರೆ ಮೂಲಭೂತ ಹಕ್ಕು ಎಂದು ಗುರುತಿಸಲಾಗಿರಲಿಲ್ಲ ಪತ್ರಿಕಾ ಸ್ವಾತಂತ್ರ್ಯವನ್ನು ಅಂದರೆ ಇದು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಪತ್ರಿಕಾ ಒಂದು ಪತ್ರಿಕೆ ಎಂಬುದು ಸೊ ಇದನ್ನು ಮೂಲಭೂತ ಹಕ್ಕು ಅಂತ ಪರಿಗಣಿಸಿರಲಿಲ್ಲ ಆದರೆ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಇದನ್ನು ಮೂಲಭೂತ ಹಕ್ಕು ಎಂದು ತೀರ್ಪು ನೀಡಿದೆ ಹಾಗಾದರೆ ಆ ಪ್ರಕರಣ ಯಾವುದು ಅಂತ ಕೇಳಿದರೆ ಆಪ್ಷನ್ ನಂಬರ್ ಒನ್ ಸರಿಯಾಗಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಇಂಡಿಯನ್ ಎಕ್ಸ್ಪ್ರೆಸ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಅಂತ ಕರಿತೀವಿ ಸೊ ಈ ಒಂದು ಪ್ರಕರಣದಲ್ಲಿ ಮೂಲಭೂತ ಹಕ್ಕು ಎಂದು ಘೋಷಣೆ ಮಾಡಿದೆ ಹೆಚ್ಚಿನ ಮಾಹಿತಿ ನಾವು ತಿಳ್ಕನನ್ನು ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಗಮನಿಸಬೇಕಾಗಿರತಕ್ಕಂಥದ್ದು ಪ್ರತಿ ವರ್ಷ ಮೇ ಮೂರನೇ ದಿನವನ್ನು ನಾವು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನಿಗೆ ಆಚರಣೆ ಮಾಡ್ತೀವಿ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಶ್ವ ಪತ್ರಿಕಾ ದಿನ ಏನಿದೆ ಇದು ಮೂವತ್ತೊಂದನೇ ಆವೃತ್ತಿಯದ್ದಾಗಿದೆ ಎಂಬುದು ಗಮನದಲ್ಲಿರಲಿ ಈ ದಿನ ಆರೋಗ್ಯಕರ ಮತ್ತು ಕಾರ್ಯನಿರ್ವಹಿಸುವ ಪ್ರಜಾಪ್ರಭುತ್ವಕ್ಕಾಗಿ ಮುಕ್ತ ಪತ್ರಿಕಾ ಪ್ರಾಮುಖ್ಯತೆಯನ್ನು ಹೊತ್ತಿ ಮೊದಲ ವಿಶ್ವ ಪತ್ರಿಕಾ ದಿನ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆಚರಿಸಲಾಯಿತು ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಮೊದಲ ಪತ್ರಿಕಾ ಸ್ವಾತಂತ್ರ್ಯ ದಿನ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆಚರಣೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನದ ಥೀಮ್ ನೋಡಿ ಗ್ರಹಕ್ಕಾಗಿ ಪತ್ರಿಕೋದ್ಯಮ ಅಂದರೆ ವಿಶ್ವ ಅಥವಾ ಈ ಒಂದು ಭೂಮಿಗಾಗಿ ಪತ್ರಿಕೋದ್ಯಮ ಪರಿಸರ ಬಿಕ್ಕಟ್ಟಿನ ಮುಖದಲ್ಲಿ ಪತ್ರಿಕೋದ್ಯಮ ಎಂಬುದು ನೋಡಿ ಎ ಪ್ರೆಸ್ ಫಾರ್ ದ ಪ್ಲಾನೆಟ್ ಜರ್ನಲಿಸಮ್ ಇನ್ ದ ಫೇಸ್ ಆಫ್ ಎನ್ವಿರಾನ್ಮೆಂಟಲ್ ಕ್ರೈಸಿಸ್ ಎಂಬುದು ಈ ವರ್ಷದ ಥೀಮ್ ಆಗಿದೆ ಹಾಗಾದರೆ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಕುರಿತು ನಾವು ನೋಡೋದಾದರೆ ನೋಡಿ ಭಾರತೀಯ ಸಂವಿಧಾನವು ಪತ್ರಿಕಾ ಸ್ವಾತಂತ್ರ್ಯವನ್ನು ಮೂಲಭೂತ ಹಕ್ಕು ಎಂದು ಉಲ್ಲೇಖಿಸಿಲ್ಲ ಗಮನಿಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪತ್ರಿಕಾ ಸ್ವಾತಂತ್ರ್ಯವನ್ನು ಮೂಲಭೂತ ಹಕ್ಕು ಎಂದು ಉಲ್ಲೇಖಿಸಿಲ್ಲ ಆದಾಗ್ಯೂ ಕೂಡ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತು ಒಂದು ಉಪವಿಧಿ ಎ ಇಲ್ಲಿ ಭಾರತದ ಎಲ್ಲ ನಾಗರಿಕರಿಗೆ ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುತ್ತದೆ ಓಕೆ ಸೊ ಇದರಡಿ ನಾವು ಪತ್ರಿಕಾ ಸ್ವಾತಂತ್ರ್ಯವನ್ನು ಗುರುತು ಮಾಡ್ತೀವಿ ಇದು ಇಂಪಾರ್ಟೆಂಟು ಅಂದರೆ ಹತ್ತೊಂಬತ್ತು ಒಂದು ಉಪವಿಧಿ ವಿ ಎ ಸೊ ಈ ವಿಧಿಯ ಅಡಿಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿದೆ ಇನ್ನು ನೆಕ್ಸ್ಟು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಉಲ್ಲೇಖಿಸದಿದ್ದರೂ ಪತ್ರಿಕಾ ಸ್ವಾತಂತ್ರ್ಯವು ಮೂಲಭೂತ ಹಕ್ಕು ಎಂದು ಹೇಳಿದೆ ಪತ್ರಿಕಾ ಸ್ವಾತಂತ್ರ್ಯವನ್ನು ಸಂವಿಧಾನದ ಹತ್ತೊಂಬತ್ತು ಒಂದು ಉಪವಿಧಿ ಎ ಪರಿಚ್ಛೇದದಲ್ಲಿ ಸೇರಿಸಲಾಗಿದೆ ನೋಡಿ ಸೇರಿಸಲಾಗಿದೆ ಎಂಬುದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಇದನ್ನು ಸೇರ್ಪಡೆಗೊಳಿಸಲಾಗಿರತಕ್ಕಂಥದ್ದನ್ನು ಗಮನಿಸಬೇಕು ಅಂದರೆ ಪತ್ರಿಕಾ ಸ್ವಾತಂತ್ರ್ಯವನ್ನು ಹತ್ತೊಂಬತ್ತು ಒಂದು ಉಪವಿಧಿ ಎ ಅಡಿಯಲ್ಲಿ ಸೊ ಈ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಇಂಡಿಯನ್ ಎಕ್ಸ್ಪ್ರೆಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಆದ ನಂತರ ಸೇರ್ಪಡೆಗೊಳಿಸಲಾಗಿದೆ ಓಕೆ ಸೊ ಇದು ಕೂಡ ತುಂಬನೇ ಇಂಪಾರ್ಟೆಂಟು ನೆನಪಿರಬೇಕು ನೆಕ್ಸ್ಟ್ ನಾವು ಮೂರನೇ ಕ್ವೆಶನ್ ನೋಡೋಣ ಗ್ರೀನ್ ಆಸ್ಕರ್ ನೋಡಿ ಗ್ರೀನ್ಗೆ ಸಂಬಂಧಪಟ್ಟಂತೆ ಅಂದರೆ ಅಸಿರೀಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಕರ್ ಎಂದೇ ಪರಿಗಣಿಸಲಾಗಿರುವ ವಿಟ್ಲಿ ಗೋಲ್ಡ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಯಾವ ಭಾರತೀಯರಿಗೆ ನೀಡಿ ಗೌರವಿಸಲಾಗಿದೆ ಸರಿಯಾಗಿರತಕ್ಕಂಥ ಉತ್ತರ ಡಾಕ್ಟರ್ ಪೂರ್ಣಿಮಾ ದೇವಿ ಬರ್ಮನ್ ಅಂತ ಕರಿತೀವಿ ಡಾಕ್ಟರ್ ಪೂರ್ಣಿಮಾ ದೇವಿ ಬರ್ಮನ್ ಅವರು ವಿಟ್ಲಿ ಗೋಲ್ಡ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪಡೆದಿದ್ದಾರೆ ಇದು ಪರಿಸರಕ್ಕೆ ಸಂಬಂಧಪಟ್ಟತಕ್ಕಂಥ ಜಾಗತಿಕ ಅತ್ಯುನ್ನತ ಪ್ರಶಸ್ತಿಯಾಗಿದೆ ನೋಡಿ ಅಸ್ಸಾಂನ ರಾಜ್ಯದ ಪೂರ್ಣಿಮಾ ದೇವಿ ರಿಸೀವ್ಡ್ ಗ್ರೀನ್ ಆಸ್ಕರ್ ಅಂತ ಕರಿತೇವೆ ವಿಟ್ಲಿ ಗೋಲ್ಡ್ ಅವಾರ್ಡ್ ಅಂತ ಕರಿತೀವಿ ಇದನ್ನು ನೋಡಿ ಇದನ್ನು ವಿಟ್ಲಿ ಗೋಲ್ಡ್ ಅವಾರ್ಡನ್ನು ಗ್ರೀನ್ ಆಸ್ಕರ್ ಅಂತ ಕರೀತಾರೆ ಸೊ ಇದು ಪರಿಸರಕ್ಕೆ ಸಂಬಂಧಪಟ್ಟಂಥ ಒಂದು ಅತ್ಯುನ್ನತ ಪ್ರಶಸ್ತಿಯಾಗಿದೆ ಜಾಗತಿಕ ಮಟ್ಟದಲ್ಲಿ ಓಕೆ ಸೊ ಇಲ್ಲಿ ಗಮನಿಸಬೇಕು ಇವರು ಅಸ್ಸಾಂನ ವನ್ಯಜೀವಿ ಜೀವಶಾಸ್ತ್ರಜ್ಞಿಯಾಗಿರ್ತಕ್ಕಂಥ ಡಾಕ್ಟರ್ ಪೂರ್ಣಿಮಾ ದೇವಿ ಬರ್ಮನ್ ಅವರು ಎರಡನೇ ಬಾರಿಗೆ ವಿಟ್ಲಿ ಗೋಲ್ಡ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಈ ಪ್ರಶಸ್ತಿಯನ್ನು ಗ್ರೀನ್ ಆಸ್ಕರ್ ಎಂದು ಕರೆಯಲಾಗುತ್ತದೆ ಈ ಪ್ರ ಈ ಪ್ರಶಸ್ತಿಯನ್ನು ಅವರಿಗೆ ಅಳಿವಿನಂಚಿನಲ್ಲಿರುವ ಹಕ್ಕಿಯಾಗಿರತಕ್ಕಂಥ ಅರ್ಗಿಲ ಅಥವಾ ಗ್ರೇಟರ್ ಅರ್ಜುಟೆಂಟ್ ಕೊಕ್ಕರೆ ಸೊ ನೋಡಿ ಈ ಒಂದು ಪಕ್ಷಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹರ್ಗಿಲಾ ಅಥವಾ ಗ್ರೇಟರ್ ಅರ್ಜುಟೆಂಟ್ ಕೊಕ್ಕರೆ ಮತ್ತು ಅದರ ಆರ್ದ್ರ ಭೂಮಿಯ ಆವಾಸ ಸ್ಥಾನದ ಸಂರಕ್ಷಣಾ ಪ್ರಯತ್ನಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಿ ಆಕೆಯನ್ನು ಗೌರವಿಸಲಾಗಿದೆ ಇದು ಎರಡನೇ ಬಾರಿಗೆ ಡಾಕ್ಟರ್ ಬರ್ಮನ್ ಅವರಿಗೆ ವಿಟ್ಲಿ ಗೋಲ್ಡ್ ಪ್ರಶಸ್ತಿ ನೀಡಲಾಗಿದೆ ಆಲ್ರೆಡಿ ಎರಡು ಸಾವಿರದ ಹದಿನೇಳರಲ್ಲಿ ಈ ಪ್ರಶಸ್ತಿಯನ್ನು ಅವರು ಪಡೆದುಕೊಂಡಿದ್ದರು ವಿಟ್ಲಿ ಫಂಡ್ ಫಾರ್ ನೇಚರ್ ಯುನೈಟೆಡ್ ಕಿಂಗ್ಡಮ್ನಲ್ಲಿ ನೋಂದಾಯಿಸಲಾದ ಚಾರಿಟಿಯಾಗಿದೆ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಸ್ಥಾಪನೆ ಮಾಡಲಾಗಿದೆ ಚಾರಿಟಿಯು ಎರಡು ಸಾವಿರದ ಏಳರಲ್ಲಿ ವಿಟ್ಲಿ ಗೋಲ್ಡ್ ಅವಾರ್ಡ್ಸನ್ನು ಸ್ಥಾಪಿಸಿತು ನೆಕ್ಸ್ಟ್ ನಾವು ನಾಲ್ಕನೇ ಕ್ವಶನ್ ನೋಡೋಣ ಪಿಂಚಣಿ ಇಲಾಖೆಯು ಇತ್ತೀಚೆಗೆ ಸರ್ಕಾರಿ ನಿವೃತ್ತಿ ವೇತನದಾರರಿಗಾಗಿ ಆನ್ಲೈನ್ ಪೋರ್ಟಲನ್ನು ಪ್ರಾರಂಭಿಸಿದೆ ಹಾಗಾದರೆ ಆ ಪೋರ್ಟಲ್ನ ಹೆಸರೇನು ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಭವಿಷ್ಯ ಪೋರ್ಟಲ್ ನೋಡಿ ಭವಿಷ್ಯ ಪೋರ್ಟಲ್ ಸೊ ಯಾವ ಒಂದು ಇಲಾಖೆ ಸ್ಥಾಪನೆ ಮಾಡಿದೆ ಅಂತ ಕೇಳ್ತಾರೆ ಪಿಂಚಣಿ ಇಲಾಖೆ ಭವಿಷ್ಯ ಪೋರ್ಟಲನ್ನು ಪ್ರಾರಂಭ ಮಾಡಿದೆ ಹಾಗಾದರೆ ಈ ಪೋರ್ಟಲ್ನ ಉದ್ದೇಶ ನಿವೃ ಸರ್ಕಾರಿ ನಿವೃತ್ತಿ ವೇತನದಾರರಿಗಾಗಿ ನೋಡಿ ಸರ್ಕಾರಿ ನಿವೃತ್ತಿ ವೇತನದಾರರಿಗಾಗಿ ಆನ್ಲೈನ್ ಪೋರ್ಟಲ್ ಆಗಿದೆ ಇದು ಪಿ ಐ ಬಿ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಸೊ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳನ ಇದಕ್ಕೆ ಭವಿಷ್ಯ ಪೋರ್ಟಲ್ ಅಂತ ಕೂಡ ಕರೀತಾರೆ ಪಿಂಚಣಿ ಇಲಾಖೆಯು ಭವಿಷ್ಯ ಎಂಬ ಆನ್ಲೈನ್ ಪೋರ್ಟಲನ್ನು ಸರ್ಕಾರಿ ನಿವೃತ್ತಿ ವೇತನದಾರರಿಗೆ ಪಿಂಚಣಿ ಪಾವತಿಗಳು ಮತ್ತು ನಿರ್ಬಂಧಗಳನ್ನು ಪತ್ತೆ ಹಚ್ಚಲು ಪ್ರಾರಂಭಿಸಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಬರೋಡಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ಸೇರಿದಂತೆ ಐದು ಬ್ಯಾಂಕುಗಳ ಪಿಂಚಣಿ ಪ್ರಕ್ರಿಯೆ ಮತ್ತು ಪಾವತಿ ಸೇವೆಗಳೊಂದಿಗೆ ಪೋರ್ಟಲನ್ನು ಸಂಯೋಜಿಸಲಾಗಿದೆ ಐದನೇ ಕ್ವಶನನ್ನು ನೋಡೋಣ ನೆಕ್ಸ್ಟು ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ನಕ್ಷತ್ರ ಸಭಾ ಎಂದು ಕರೆಯಲು ಸಾರಿ ಫ್ರೆಂಡ್ಸ್ ನೋಡಿ ಕರೆಯುವ ಭಾರತದ ಮೊಟ್ಟ ಮೊದಲ ಆಸ್ಟ್ರೋ ಪ್ರವಾಸೋದ್ಯಮ ಅಭಿಯಾನವನ್ನು ಪ್ರಾರಂಭಿಸಿದೆ ನೋಡಿ ನಕ್ಷತ್ರ ಸಭಾ ಎಂಬುದು ಭಾರತದ ಮೊಟ್ಟ ಮೊದಲ ಆಸ್ಟ್ರೋ ಪ್ರವಾಸೋದ್ಯಮವಾಗಿದೆ ನೋಡಿ ಆಸ್ಟ್ರಾಲಜಿಗೆ ಸಂಬಂಧಪಟ್ಟಂತೆ ಯಾವ ರಾಜ್ಯ ಈ ಒಂದು ಪ್ರಮುಖ ಪ್ರವಾಸೋದ್ಯಮವನ್ನು ಆರಂಭಿಸಿದೆ ನಕ್ಷತ್ರ ಸಭವನ್ನು ಅಂತ ಕೇಳಿದ್ರೆ ಉತ್ತರಖಂಡ ಆಪ್ಷನ್ ನಂಬರ್ ತ್ರೀ ಸರಿಯಾಗಿದೆ ಗಮನಿಸಬಹುದು ನೀವು ಉತ್ತರಖಂಡ ನೋಡಿ ಟೂರಿಸಂ ನಕ್ಷತ್ರ ಸಭಾ ಆರಂಭಿಸಿದೆ ಈ ನಕ್ಷತ್ರ ಸಭಾ ಇಂಡಿಯಾಸ್ ಪೋಸ್ಟ್ ಆಸ್ಟ್ರೋ ಟೂರಿಸಂ ಕ್ಯಾಂಪೇನ್ ಆಗಿದೆ ಎಂಬುದು ಗಮನಿಸಬೇಕು ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳೋಣ ಉತ್ತರಖಂಡ ಪ್ರವಾಸೋದ್ಯಮವು ಭಾರತದ ಮೊಟ್ಟ ಮೊದಲ ಆಸ್ಟ್ರೋ ಪ್ರವಾಸೋದ್ಯಮ ಅಭಿಯಾನವನ್ನು ನಕ್ಷತ್ರ ಸಭಾ ಎಂದು ಘೋಷಿಸಿದೆ ಇದು ಸಮಗ್ರ ಖಗೋಳ ಪ್ರವಾಸೋದ್ಯಮ ಅನುಭವವನ್ನು ನೀಡುವ ಗುರಿಯನ್ನು ಹೊಂದಿರುವ ಪ್ರವರ್ತಕ ಉಪಕ್ರಮವಾಗಿದೆ ಓಕೆ ಸೊ ನೋಡಿ ಇದು ಖಗೋಳ ಪ್ರವಾಸೋದ್ಯಮದ ಅನುಭವವನ್ನು ನೀಡತಕ್ಕಂಥ ಜನರಿಗೆ ಇದರ ಮನದಟ್ಟನ್ನು ಮಾಡುವ ಉದ್ದೇಶದಿಂದಾಗಿ ಮತ್ತು ತನ್ನ ರಾಜ್ಯದ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಆರಂಭಿಸಿದೆ ನೆಕ್ಸ್ಟ್ ಆರನೇ ಕ್ವೆಶನ್ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಷ್ಠಿತ ಯುನೆಸ್ಕೋ ಅಥವಾ ಗಿಲ್ಲೆರ್ಮೊ ಕ್ಯೂನೊ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಪ್ರಶಸ್ತಿಯನ್ನು ಕೆಳಗಿನ ಯಾವ ದೇಶದ ಪತ್ರಕರ್ತರಿಗೆ ನೀಡಲಾಗಿದೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಟು ಪ್ಯಾಲೆಸ್ತೇನಿಯನ್ ಪತ್ರಕರ್ತರು ನೋಡಿ ಪ್ಯಾಲೆಸ್ತೇನಿಯನ್ ಪತ್ರಕರ್ತರು ಯುನೆಸ್ಕೋ ಅಥವಾ ಗಿಲ್ಲೆರ್ಮೊ ಕ್ಯೂನೊ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸೊ ಇದು ವಿಶ್ವದ ಅತ್ಯುನ್ನತ ಪ್ರಶಸ್ತಿಯಾಗಿದೆ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಂತೆ ಗಮನಿಸಬೇಕು ತುಂಬನೇ ಇಂಪಾರ್ಟೆಂಟ್ ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ ಗಾಜದಲ್ಲಿನ ಬಿಕ್ಕಟ್ಟನ್ನು ಜಾಗತಿಕವಾಗಿ ಧೈರ್ಯವಾಗಿ ಪ್ರಕಟಿಸಿದ ಕಾರಣ ನೋಡಿ ಈ ಕಾರಣ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವ ಉದ್ದೇಶಕ್ಕಾಗಿ ಇವರಿಗೆ ಈ ಪ್ರಶಸ್ತಿ ನೀಡಲಾಗಿದೆ ಪ್ಯಾಲೆಸ್ತೇನಿಯನ್ ಪತ್ರಕರ್ತರಿಗೆ ಯಾಕೆ ಈ ಪ್ರಶಸ್ತಿ ನೀಡಲಾಗಿದೆ ಅಂದರೆ ನೋಡಿ ಗಾಜದಲ್ಲಿನ ಬಿಕ್ಕಟ್ಟನ್ನು ಜಾಗತಿಕವಾಗಿ ಧೈರ್ಯವಾಗಿ ಪ್ರಕಟಿಸಿದ ಕಾರಣ ಈ ಕಾರಣಕ್ಕಾಗಿ ಪ್ಯಾಲೆಸ್ತೀನಿಯನ್ ಪತ್ರಕರ್ತರನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಒಂದು ಗಿಲ್ಲೇರ್ಮೊ ಕ್ಯೂನೋ ವರ್ಲ್ಡ್ ಪ್ರೆಸ್ ಫ್ರೀಡಂ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಸವಾಲಿನ ಸಂದರ್ಭಗಳ ನಡುವೆ ಈ ಪತ್ರಕರ್ತರ ಧೈರ್ಯ ಮತ್ತು ಬದ್ಧತೆಯನ್ನು ಒತ್ತಿ ಹೇಳುವ ಮಾಧ್ಯಮ ವೃತ್ತಿಪರರ ಅಂತಾರಾಷ್ಟ್ರೀಯ ತೀರ್ಪುಗಾರರ ಶಿಫಾರಸಿನಿಂದ ಈ ಪ್ರಕಟಣೆ ಬಂದಿದೆ ಇನ್ನು ಯುನೆಸ್ಕೋ ಅಥವಾ ಗಿಲ್ಲೇರ್ಮೋ ಕ್ಯೂನೋ ವರ್ಲ್ಡ್ ಪ್ರೆಸ್ ಫ್ರೀಡಂ ಪ್ರಶಸ್ತಿ ಬಗ್ಗೆ ನಾವು ನೋಡೋದಾದರೆ ಇದು ಪತ್ರಿಕಾ ಸ್ವಾತಂತ್ರ್ಯದ ರಕ್ಷಣೆ ಮತ್ತು ಪ್ರಚಾರಕ್ಕೆ ವಿಶೇಷವಾಗಿ ಅಪಾಯದ ಸಂದರ್ಭದಲ್ಲಿ ಅಸಾಧಾರಣ ಕೊಡುಗೆಗಳನ್ನು ನೀಡಿದ ವ್ಯಕ್ತಿಗಳನ್ನು ಗುರುತಿಸುತ್ತದೆ ಕೊಲಂಬಿಯಾದ ಪತ್ರಕರ್ತ ಗಿಲ್ಲೆರಮೊ ಕ್ಯೂನೊ ಇಸಾಜಾ ಅವರ ಹೆಸರನ್ನು ಇದಕ್ಕೆ ಇಡಲಾಗಿದೆ ನೆಕ್ಸ್ಟ್ ನಾವು ಏಳನೇ ಕ್ವೆಶನ್ ನೋಡೋಣ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ವಾರ್ಷಿಕವಾಗಿ ಪ್ರಕಟಿಸಿದ ವಿಶ್ವಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತವು ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ನೂರ ಐವತ್ತೊಂಬತ್ತನೇ ಸ್ಥಾನ ಇಂದಿನ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಭಾರತ ಸ್ವಲ್ಪ ಸುಧಾರಣೆಯನ್ನು ಕಂಡಿದೆ ಸೊ ತುಂಬನೇ ಇಂಪ್ರೂಡೆಂಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಶ್ವಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತ ನೂರ ಐವತ್ತೊಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಟೋಟಲಾಗಿ ನೂರ ಎಂಬತ್ತು ದೇಶಗಳಲ್ಲಿ ಭಾರತ ನೂರ ಐವತ್ತೊಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಸೊ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಬಿಡುಗಡೆಯಾಗಿದೆ ಓಕೆ ಸೊ ಹೆಚ್ಚಿನ ಮಾಹಿತಿ ನಾವು ತಿಳ್ಕೋಣನ ಬಾ ಹಿಂದಿನ ವರ್ಷ ನೂರ ಅರವತ್ತೊಂದನೇ ಸ್ಥಾನದಲ್ಲಿತ್ತು ನೋಡಿ ಆರ್ ಎಸ್ ಎಫ್ ವಾರ್ಷಿಕವಾಗಿ ಪ್ರಕಟಿಸಿದ ವಿಶ್ವ ಪತ್ರಿಕಾ ಸೂಚ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತವು ನೂರ ಎಂಬತ್ತು ದೇಶಗಳಲ್ಲಿ ನೂರ ಐವತ್ತೊಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಇದು ಅದರ ಇಂದಿನ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೂರ ಅರವತ್ತೊಂದರ ಸ್ಥಾನದಲ್ಲಿದ್ದು ಸ್ವಲ್ಪ ಸುಧಾರಣೆಯನ್ನು ಕಂಡಿದೆ ಆದರೂ ಇನ್ನೂ ದೇಶದಲ್ಲಿ ಪತ್ರಕರ್ತರು ಎದುರಿಸುತ್ತಿರುವ ಗಮನಾರ್ಹ ಸವಾಲುಗಳನ್ನು ಒತ್ತಿ ಹೇಳುತ್ತದೆ ಆಶ್ಚರ್ಯಕರವಾಗಿ ಭಾರತವು ತನ್ನ ನೆರೆಯ ರಾಷ್ಟ್ರವಾಗಿರತಕ್ಕಂಥ ಪಾಕಿಸ್ತಾನಕ್ಕಿಂತ ಅಂದರೆ ಪಾಕಿಸ್ತಾನ ನೂರ ಐವತ್ತೆರಡನೇ ಸ್ಥಾನವನ್ನು ಹೊಂದಿದ್ದು ಶ್ರೀಲಂಕಾ ನೂರ ಐವತ್ತನೇ ಸ್ಥಾನದಲ್ಲಿದೆ ಓಕೆ ಸೊ ಇದಕ್ಕಿಂತ ಕಡಿಮೆ ಅಲ್ಲಿ ಒಂದು ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿದೆ ಏನೋ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಡೆನ್ಮಾರ್ಕ್ ಎರಡನೇ ಸ್ಥಾನದಲ್ಲಿದ್ದರೆ ನಾರ್ವೆ ಶ್ರೇಯಾಂಕದಲ್ಲಿ ಅಗ್ರ ಸ್ಥಾನದಲ್ಲಿದೆ ಪಟ್ಟಿಯಲ್ಲಿ ಸ್ವೀಡನ್ ಮೂರನೇ ಸ್ಥಾನದಲ್ಲಿದೆ ಗಮನಿಸಿ ನಾರ್ವೆ ಡೆನ್ಮಾರ್ಕ್ ಸ್ವೀಡನ್ ಕ್ರಮವಾಗಿ ಈ ಒಂದು ಪತ್ರಿಕಾ ಸೂಚ್ಯಂಕದಲ್ಲಿ ಅಗ್ರ ಸ್ಥಾನವಲ್ಲಿದೆ ಇನ್ನು ಮುಖ್ಯವಾಗಿ ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ಅತ್ಯಂತ ಅಪಾಯಕಾರಿ ದೇಶಗಳಲ್ಲಿ ಐದು ದೇಶಗಳು ಸೇರಿವೆ ಮ್ಯಾನ್ಮಾರ್ ಚೀನಾ ಉತ್ತರ ಕೊರಿಯಾ ವಿಯೆಟ್ನಾಂ ಅಫ್ಘಾನಿಸ್ತಾನ ಈ ಏಷ್ಯಾ ಪೆಸಿಫಿಕ್ ಪ್ರದೇಶಗಳಲ್ಲಿ ಅತ್ಯಂತ ಅಪಾಯಕಾರಿ ಪತ್ರಕರ್ತರಿಗೆ ಸಂಬಂಧಪಟ್ಟಂತೆ ದೇಶಗಳಾಗಿ ಹೊರಹೊಮ್ಮಿರತಕ್ಕಂಥದ್ದು ಅಫ್ಘಾನಿಸ್ತಾನ ನೋಡಿ ಅತ್ಯಂತ ಕೊನೆಯ ಸ್ಥಾನದಲ್ಲಿದೆ ಗಮನದಲ್ಲಿರಬೇಕು ಓಕೆ ಸೊ ನೆಕ್ಸ್ಟ್ ನಾವು ಎಂಟನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಬಿಡುಗಡೆಯಾದ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತದಲ್ಲಿ ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯವಾಗಿ ಹೊರಹೊಮ್ಮಿದೆ ನೋಡಿ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಟಾಪ್ ಹತ್ತು ರೇಷ್ಮೆ ಉತ್ಪಾದನೆ ಮಾಡಿರುವ ರಾಜ್ಯಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಬಿಡುಗಡೆ ಮಾಡಿದೆ ಸೊ ಇದರಲ್ಲಿ ಕರ್ನಾಟಕ ಅಗ್ರಸ್ಥಾನ ಪಡೆದುಕೊಂಡಿದ್ರೆ ಪಡೆದುಕೊಂಡಿದ್ದರೆ ಆಂಧ್ರ ಪ್ರದೇಶ ಎರಡನೇ ಸ್ಥಾನದಲ್ಲಿದೆ ಅಸ್ಸಾಂ ಮೂರನೇ ಸ್ಥಾನ ತಮಿಳುನಾಡು ನಾಲ್ಕನೇ ಸ್ಥಾನದಲ್ಲಿದೆ ಸೊ ಈ ನಾಲ್ಕು ರಾಜ್ಯಗಳು ಕ್ರಮವಾಗಿ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯಗಳಾಗಿ ಅಂದರೆ ಪ್ರೊಡಕ್ಷ ಪ್ರೊಡಕ್ಷನ್ ಮಾಡತಕ್ಕಂಥ ರಾಜ್ಯಗಳಾಗಿ ಹೊರಹೊಮ್ಮಿವೆ ಗಮನಿಸಬೇಕು ರೇಷ್ಮೆ ಉತ್ಪಾದನೆಗೆ ಬಳಸುವ ಪದ ಸಿರಿಕಲ್ಚರ್ ಅಂತ ಕರಿತೀವಿ ರೇಷ್ಮೆ ಕೃಷಿಯು ರೇಷ್ಮೆ ಹುಳುಗಳನ್ನು ಬೆಳೆಸುವುದು ಮತ್ತು ರೇಷ್ಮೆಯನ್ನು ಪಡೆಯಲು ಅವುಗಳ ಕುಕೋನ್ಗಳನ್ನು ಕೊಯ್ಲು ಮಾಡುವುದನ್ನು ಒಳಗೊಂಡಿರುತ್ತದೆ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಕರ್ನಾಟಕ ಸರಿಸುಮಾರು ಎಪ್ಪತ್ತು ಪರ್ಸೆಂಟರಷ್ಟು ಕೊಡುಗೆ ನೀಡುತ್ತದೆ ಇದು ಸೊಗಸಾದ ಮೈಸೂರು ರೇಷ್ಮೆಗೆ ಹೆಸರುವಾಸಿಯಾಗಿದೆ ಕರ್ನಾಟಕವು ಭಾರತದಲ್ಲಿ ರೇಷ್ಮೆಯ ಅತಿದೊಡ್ಡ ಉತ್ಪಾದಕವಾಗಿದೆ ಮತ್ತು ಇದನ್ನು ಪ್ರಸಿದ್ಧ ಮೈಸೂರು ರೇಷ್ಮೆ ಉದ್ಯಮಕ್ಕೆ ನೆಲೆಯಾಗಿದೆ ರಾಜ್ಯವು ಮುಖ್ಯವಾಗಿ ಗಮನಿಸಿ ಮಲ್ಬೆರಿ ಥಸರ್ ಎರಿ ಮತ್ತು ಮುಗ ಎಂಬ ರೇಷ್ಮೆ ಸೇರಿದಂತೆ ವಿವಿಧ ರೇಷ್ಮೆಗಳು ಅದರಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ವರದಿಯಲ್ಲಿ ನೋಡಿ ಮಲ್ಬರಿ ರೇಷ್ಮೆ ಥಾಸರ್ ರೇಷ್ಮೆ ಎರೆ ರೇಷ್ಮೆ ಮುಗ ರೇಷ್ಮೆ ಇವು ಕರ್ನಾಟಕದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಅತ್ಯಂತ ಪ್ರಮುಖ ರೇಷ್ಮೆ ತಳಿಗಳಾಗಿವೆ ಇನ್ನು ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತದಲ್ಲಿ ರೇಷ್ಮೆ ಉತ್ಪಾದಿಸುವ ಟಾಪತ್ತು ರಾಜ್ಯಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಸೊ ನೀವು ಇಲ್ಲಿ ಗಮನಿಸಬೇಕು ತುಂಬನೇ ಇಂಪಾರ್ಟೆಂಟು ಕರ್ನಾಟಕ ಆಂಧ್ರ ಅಸ್ಸಾಂ ತಮಿಳುನಾಡು ಮೇಘಾಲಯ ಜಾರ್ಖಂಡ್ ಮಣಿಪುರ ಪಶ್ಚಿಮ ಬಂಗಾಳ ಮಹಾರಾಷ್ಟ್ರ ಛತ್ತೀಸ್ಗಢ ಕ್ರಮವಾಗಿ ಅಗ್ರಸ್ಥಾನದಲ್ಲಿರ್ತಕ್ಕಂಥವು ಇನ್ನು ಒಂಬತ್ತನೇ ಕ್ವಶನ್ ನೋಡೋಣ ಹದಿನೇಳು ವರ್ಷಗಳ ನಂತರ ಭಾರತವು ಕೆಳಗಿನ ಯಾವ ನಗರದಲ್ಲಿ ಪ್ರತಿಷ್ಠಿತ ಎರಡು ಸಾವಿರದ ಇಪ್ಪತ್ತೈದರ ಬಿ ಡಬ್ಲ್ಯೂ ಎಫ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ಗಳನ್ನು ಆಯೋಜಿಸಲಿದೆ ಸರಿಯಾದಂಥ ಉತ್ತರ ಗುವಾಹಟಿ ನೋಡಿ ಆಪ್ಷನ್ ನಂಬರ್ ತ್ರೀ ಸರಿಯಾಗಿದೆ ತುಂಬನೇ ಇಂಪಾರ್ಟೆಂಟು ಗುವಾಹಟಿ ನ್ಯಾಷನಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಏನಿದೆ ಆಸ್ಟ್ ಮಾಡ್ತಾ ಇದೆ ಯಾವುದು ಬಿ ಡಬ್ಲ್ಯೂ ಎಫ್ ವರ್ಲ್ಡ್ ಜನರ್ ನೋಡಿ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡು ಸಾವಿರದ ಇಪ್ಪತ್ತ ಐದರ ಬಿ ಡಬ್ಲ್ಯೂ ಎಫ್ ವರ್ಲ್ಡ್ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗಳನ್ನು ಭಾರತ ಆತಿಥ್ಯವನ್ನು ವಹಿಸಲಿದೆ ಸೊ ಇದರಲ್ಲಿ ಯಾವ ಒಂದು ನಗರ ಭಾರತದಲ್ಲಿ ಆತಿಥ್ಯವನ್ನು ವಹಿಸಲಿದೆ ಅಂತ ಕೇಳಿದರೆ ಅದು ಗುವಾಹಟಿ ಎಂಬುದು ನೆನಪಲ್ಲಿರಬೇಕು ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ಸೊ ಗಮನದಲ್ಲಿರಲಿ ಸೊ ವರ್ಷ ನೋಡಿ ಹದಿನೇಳು ವರ್ಷಗಳ ಅಂತರದ ನಂತರ ಬಿ ಡಬ್ಲ್ಯೂ ಎಫ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ ಮತ್ತೊಮ್ಮೆ ಭಾರತದಲ್ಲಿ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತ ಆರರ ಬಿ ಡಬ್ಲ್ಯೂ ಎಸ್ ಒಂದು ಥಾಮಸ್ ಮತ್ತು ಉಬರ್ ಕಪ್ ಫೈನಲ್ ಡೆನ್ಮಾರ್ಕ್ನ ಅರ್ಸೆನ್ಸ್ನಲ್ಲಿ ನಡೆಯಲಿದ್ದಾವೆ ಇನ್ನು ಮುಖ್ಯವಾಗಿ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಬಗ್ಗೆ ನಾವು ನೋಡೋದಾದರೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಸ್ಥಾಪನೆಯಾಗಿದೆ ಮತ್ತು ಮಲೇಷ್ಯಾದ ಕೌಲಲಾಂಪುರ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರತಕ್ಕಂಥದ್ದು ಕೂಡ ಗಮನಿಸಬಹುದು ನೆಕ್ಸ್ಟ್ ಹತ್ತನೇ ಕ್ವಶನ್ ನೋಡೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರತಿಷ್ಠಿತ ಟಿ ಟ್ವೆಂಟಿ ವಿಶ್ವಕಪ್ಗೆ ಪ್ರಾಯೋಜಕರಾಗಿ ಆಯ್ಕೆಯಾದ ಭಾರತದ ಉತ್ಪನ್ನ ಯಾವುದು ಹಮುಲ್ ನೋಡಿ ಟಿ ಟ್ವೆಂಟಿ ವಿಶ್ವಕಪ್ ಮುಖ್ಯವಾಗಿ ಅಮೆರಿಕದಲ್ಲಿ ನಡೀತಾ ಇದೆ ಈ ಸೆರೆ ಸೊ ಅಮೇರಿಕ ಮತ್ತು ಇತರೆ ದೇಶಗಳಲ್ಲಿ ನಡೀತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಯೋಜಕರಾಗಿ ಆಯ್ಕೆಯಾಗಿರತಕ್ಕಂಥದ್ದು ಅಮುಲ್ ಉತ್ಪನ್ನ ಓಕೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಗಮನಿಸಬೇಕು ಐ ಸಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಅಮುಲ್ ಟು ಸ್ಪಾನ್ಸರ್ ಯು ಎಸ್ ಎಸ್ ಕ್ರಿಕೆಟ್ ಟೀಮ್ ಓಕೆ ಸೊ ಅಮೂಲ್ ಸ್ಪಾನ್ಸರ್ ಮಾಡ್ತಾ ಇದೆ ಓಕೆ ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ